नमस्ते कर्नाटक टीवी के स्वागत चिक्कमगळूरु सहकार सारिगे पुनारंभक्के पट्टु हिडिद सहकार सारिगे संस्थेय नौकररु सारथि सरणि सत्याग्रह भिक्षाटने प्रतिभटनेगे मुंदागिद्दारे ಹೌದು ಇದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಮುಂಭಾಗದ ರಸ್ತೆಯ ಪಕ್ಕದಲ್ಲಿ ಟೆಂಟ್ ಹಾಕಿ ಕುಳಿತ ಸಿಬ್ಬಂದಿಗಳು ಸಹಕಾರ ಸಾರಿಗೆ ಪುನಾರಂಭಿಸುವಂತೆ ಒತ್ತಾಯಿಸಿ ಸುಮಾರು ಒಂದು ತಿಂಗಳಿನಿಂದ ಸಹಕಾರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದು ಇಂದಿಗೆ 34ನೇ ದಿನಕ್ಕೆ ಕಾಲಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಸರಾಂತ ಸಾರಿಗೆ ಸಂಸ್ಥೆಯೆಂದೇ ಗುರುತಿಸಿಕೊಂಡಿದ್ದ ಟಿಸಿಎಸ್ ಸಹಕಾರ ಸಾರಿಗೆ ಸಂಸ್ಥೆ ಕಳೆದ ಎರಡು ವರ್ಷಗಳಿಂದ ಸ್ಥಗಿತಗೊಂಡಿದೆ. ಸಹಕಾರ ಸಾರಿಗೆ ಸಂಸ್ಥೆಯ ಕೆಲಸ ಮಾಡುತ್ತಿದ್ದ ಸುಮಾರು 300ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈಗ ಬೀದಿಗೆ ಬಂದಿದ್ದಾರೆ. ಇನ್ನು ಸಹಕಾರ ಸಾರಿಗೆ ಸಂಸ್ಥೆಯಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರದ ಕೂಗು ಕೇಳಿಬಂದಿದ್ದು ಸಂಸ್ಥೆಯ ಆಡಳಿತ ಮಂಡಳಿಯವರೇ ಸಹಕಾರ ಸಾರಿಗೆ ಸಂಸ್ಥೆಯನ್ನ ದುರುಪಯೋಗಪಡಿಸಿಕೊಂಡು ಸಂಸ್ಥೆಗೆ ಮೋಸ ಮಾಡಿ ಸಿಬ್ಬಂದಿಗಳನ್ನು ಬೀದಿಗೆ ತಳ್ಳಿದ್ದಾರೆ ಎಂದು ಪ್ರತಿಭಟನೆ ಮಾಡುತ್ತಿರುವ ಸಹಕಾರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ನಾನು ಸಹಕಾರ ಸಾರಿಗೆಯಲ್ಲಿ 2007ನೇ ಇಸ್ವಿಲಿ ನಿರ್ವಾಹಕಿಯಾಗಿ ಕೆಲಸ ಮಾಡೋಕ್ಕೆ ಬಂದು ಸೇರಿಕೊಂಡಿದ್ದೆ. ಆದರೆ ಇಲ್ಲಿ ಏನೋ ನಮ್ಮ ಜೀವನಕ್ಕೊಂದು ದಾರಿ ಆಗುತ್ತೆ, ನಮ್ಮ ಸಂಸಾರಕ್ಕೊಂದು ದಾರಿ ಆಗುತ್ತೆ, ಒಳ್ಳೆಯ ಸಂಸ್ಥೆ ಅಲ್ಲ ಅಂತ ಹೇಳಿಕೊಂಡು ಏನೋ ಕೆಲಸ ಮಾಡೋಣ ಅಂತ ಹೇಳ್ಕೊಂಡು ಸೇರಿಕೊಂಡು 2019ರಲ್ಲಿ ಬಸ್ಗಳನ್ನೆಲ್ಲ ಸ್ಥಗಿತ ಮಾಡಿದ್ರು 2020ರಲ್ಲಿ. ನಮಗೆ ಮುಂದೆ ಜೀವನ ಮಾಡಲಿಕ್ಕೆ ಭಾರಿ ಕಷ್ಟ ಆಗಿದೆ. ಮನೆ ಬಾಡಿಗೆ ಕೊಡಬೇಕು, ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ನಾವು ಸಂಸ್ಥೆ ಬಂದು ನಮ್ಮ ಜೀವನಕ್ಕೆ ಒಂದು ಮುಂದೆ ದಾರಿ ಆಗುತ್ತೆ, ನಮ್ಮ ಮಕ್ಕಳು ಎಜುಕೇಷನಿಗೆ ಎಲ್ಲದಕ್ಕೂ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿಕೊಂಡು ಈ ಸಂಸ್ಥೆನೇ ನಂಬ್ಕೊಂಡು ಬಂದಿದ್ದು. ಈಗ ನಮಗೆ ಈ ಸಂಸ್ಥೆ ಅನ್ಯಾಯ ಆಗಿದೆ ಅಂತೆಯಿಂದ ಅಲ್ಲಿ ಸಂಸ್ಥೆ ಆಡಳಿತ ಮಂಡಳಿಯರು ಒಂದು 5-6 ಜನ ಸೇರಿ ಇದನ್ನ ಯಾವ ರೀತಿ ದುರುಪಯೋಗ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಏನು ಫಾಲ್ಟ್ ಮಾಡಿದಾರೋ ನಮಗೆ ಅದು ಬಗ್ಗೆ ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ. ನಾವೀಗ 2 ವರ್ಷದಿಂದನೂ ಎಲ್ಲ ಅಧಿಕಾರಿಗಳಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಈಗ ಕೆಲವು ದಿನ 34 ದಿನ ಆಯಿತು ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ. ಏನಾದ್ರೂ ನಮಗೊಂದು ಆಶ್ವಾಸನೆ ಸಿಗ್ಬೋದು, ಮುಂದೆ ನಮಗೊಂದು ಇದ್ರ ದಾರಿ ಸಿಗ್ಬೋದು, ಒಳ್ಳೇದಾಗ್ಬೋದು, ನಮ್ಮ ಜೀವನಕ್ಕೊಂದು ಅನುದಾನ ಏನಾದ್ರೂ ಸರ್ಕಾರದಿಂದ ಸಿಗುತ್ತೆ ಅನ್ನೋದ್ರಲ್ಲಿ ನಾವು ಅದರ ಆಸೆಯಿಂದ ಇಲ್ಲಿ ಈ ತಹಸೀಲ್ದಾರರು ತಾಲೂಕು ಆಫೀಸ್ ಎದುರುಗಡೆ ಬಂದು ನಾವು 34 ದಿನದಿಂದನೂ ಪ್ರತಿಭಟನೆ ಮಾಡ. ಸಹಕಾರ ಸಾರಿಗೆ ಸಂಸ್ಥೆ 1991ರಲ್ಲಿ ಸ್ಥಾಪನೆಯಾಗಿ ಎಲ್ಲ ನೌಕರರು ಸೇರಿ ಕಟ್ಟಿದಂತಹ ಸಂಸ್ಥೆ. 6 ಬಸ್ಗಳಿಂದ ಪ್ರಾರಂಭವಾಗಿ 75 ಬಸ್ಗಳು ಹಾಗೂ 75 ಪರ್ಮಿಟ್ಗಳು ಹೊಂದಿದ್ದೇವೆ. ಕಳೆದ 2 ವರ್ಷಗಳ ಹಿಂದೆ ಸಂಸ್ಥೆಯನ್ನ ಕ್ಲೋಸ್ ಮಾಡುವ ಉದ್ದೇಶದಿಂದ ಪ್ರೈವೇಟ್ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ ಸಂಸ್ಥೆ ಕ್ಲೋಸ್ ಮಾಡೋದಕ್ಕೆ ಈ ಉದ್ದೇಶ ಮಾಡಿದ್ದಾರೆ ಅಂತ ಸಹಕಾರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಕಟ್ಟೇಗೌಡ ಮಾತನಾಡಿದ್ದಾರೆ. ಈ ಸಂಸ್ಥೆ ಸಹಕಾರ ಸಾರಿಗೆ 1991ರಲ್ಲಿ 6 ಬಸ್ಸಿಂದ ಸ್ಟಾರ್ಟ್ ಮಾಡಿ ಎಲ್ಲ ನೌಕರರೇ ಸೇರಿ ಈ ಸಂಸ್ಥೆಯನ್ನು ಕಟ್ಟಿ 6 ಬಸ್ಸಿಂದ ಸ್ಟಾರ್ಟ್ ಮಾಡಿ ಈಗಾಗಲೇ 75 ಬಸ್ಸು 75 ಪರ್ಮಿಟ್ಗಳು ಹೊಂದಿದ್ದೇವೆ. ಈ ಸಂಸ್ಥೆ ಈಗ ಇನ್ನೊಂದು 2 ವರ್ಷ ಮೊದಲು ಈ ಸಂಸ್ಥೆ ಕಂಪ್ಲೀಟ್ ಸಂಸ್ಥೆನ ಕ್ಲೋಸ್ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಒಂದು 5 ಜನ ಈ ಸಂಸ್ಥೆಯಲ್ಲಿ ಇರೋವಂಥವ್ರು ಈ ಸಂಸ್ಥೆಯಲ್ಲಿ ಎಲ್ಲ ಫ್ರಾಡ್ ಮಾಡಿಬಿಟ್ಟು ಈ ಎಲ್ಲ ಫೈನಾನ್ಸ್ಗಳಲ್ಲೂ ಸಾಲ ಮಾಡಿಬಿಟ್ಟು ಇಲ್ಲ ಶಿಂಗೇರಿಲಿ ಒಂದು ಗ್ಯಾರೇಜ್ ಇದೆ, ಕೊಪ್ಪದಲ್ಲಿ ಈ ಗ್ಯಾರೇಜ್ ಮೇಲೂ ಎಲ್ಲದ್ರ ಮೇಲೂ ಪ್ರೈವೇಟ್ ಫೈನಾನ್ಸಲ್ಲಿ ಸಾಲ ತಂದುಬಿಟ್ಟು ಸಂಸ್ಥೆ ಕ್ಲೋಸ್ ಮಾಡಲಿಕ್ಕೆ ಈ ಉದ್ದೇಶ ಮಾಡಿದ್ದಾರೆ. ಅದ್ರ ಮೇಲೆ ಈ ಸಂಸ್ಥೆಯಲ್ಲಿ 75 ಬಸ್ ಟ್ಯಾಕ್ಸ್ ಕಟ್ಟಲಿಲ್ಲ, ಇನ್ಸೂರೆನ್ಸ್ ಕಟ್ಟಲಿಲ್ಲ, ವರ್ಕರ್ಗೆ ಯಾವುದೇ ಥರ ಸವಲತ್ತು ಕೊಡಲಿಲ್ಲ. ನಾವು 29 ವರ್ಷ ಸರ್ವಿಸ್ ಮಾಡಿದ್ವಿ ಈ ಸಂಸ್ಥೆಯಲ್ಲಿ, ಇದುವರೆಗೆ 1 ರೂಪಾಯಿ ನಮಗೆ ಯಾರಿಗೂ ಬಂದಿಲ್ಲ, ಯಾವುದೇ ಒಬ್ಬ ವರ್ಕರಿಗೆ ಬಂದಿಲ್ಲ. ಈ ಸಂಸ್ಥೆ 300 ಕುಟುಂಬ ಹೊಂದಿದೆ ಮಲೆನಾಡಲ್ಲಿ. ಪ್ರತಿಯೊಂದು ಎಲ್ಲಿ ಹಳ್ಳಿ ರೂಟಿಗೂ ನಮ್ಮ ಸಂಸ್ಥೆಯಲ್ಲಿ ಬಸ್ಸನ್ನು ಓಡಿಸಿದ್ವಿ. ಪ್ರತಿಯೊಂದು ಹಳ್ಳಿ ಮಕ್ಕಳಿಗೆ, ಸ್ಕೂಲ್ ಹೋಗೋರಿಗೆ, ಅಂಗವೈಕಲರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಇವರು ಉದ್ದೇಶಪೂರ್ವಕವಾಗಿ ಇವರು ಒಂದು 5 ಜನ ಈ ಸಂಸ್ಥೆಯನ್ನು ಕ್ಲೋಸ್ ಮಾಡುವ ಉದ್ದೇಶಕ್ಕೋಸ್ಕರನೇ ಈ ಸಂಸ್ಥೆ ಈ ಮಟ್ಟಕ್ಕೆ ತಂದು ಹಾಕಿದ್ದಾರೆ. ಅದರ ಮೇಲೆ ಉದಾಹರಣೆ ಈ ಸಂಸ್ಥೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು, ಪೆಟ್ರೋಲ್ ಬಂಕನ್ನು ಅಲ್ಲಿ ಕಮಿಷನ್ ಬರಲ್ಲ ಅಂತ ಉದ್ದೇಶಕ್ಕೋಸ್ಕರ ಹೊರಗಡೆ ಪ್ರೈವೇಟ್ ಪೆಟ್ರೋಲ್ ಬಂಕಲ್ಲೆಲ್ಲ ಕಮಿಷನ್ ತಗೊಳ್ಳಿಕ್ಕೋಸ್ಕರ ಈ ಪೆಟ್ರೋಲ್ ಬಂಕನ್ನು ಕ್ಲೋಸ್ ಮಾಡಿದರು. ಅದರ ಮೇಲೆ ಇಲ್ಲೊಂದು ಕ್ರೆಡಿಟ್ ಬ್ಯಾಂಕ್ ಅಂತ ಮಾಡಿದರು, ಇಲ್ಲೇ ವರ್ಕರಿಗೆ ಸಾಲ ಕೊಡೋದು, ವರ್ಕರಿಂದ ವಸೂಲಿ ಮಾಡ್ಕೊಳ್ಳೋದು, ಅಲ್ಲೂ ಬೇರೆ ಲೋಪ ಮಾಡಿದ್ದಾರೆ. ಯಾವ ರೀತಿ ಲೋಪ ಆಗಿದೆ? ಲೋಪ ಆಗಿದ್ದಾರೆ ಅಂದರೆ ಹಣದಲ್ಲಿ ಲೋಪ ಮಾಡಿದ್ದಾರೆ. ಇವರು ಯಾರೋ ವರ್ಕರಿಗೆ ಕೊಡಬೇಕಾದಂಥ ದುಡ್ಡು ಇನ್ನೂ ಕೊಟ್ಟಿಲ್ಲ. ಅವ್ರ PFಅಲ್ಲಿ 30 ಲಕ್ಷ ರೂಪಾಯಿ ಇನ್ನೂ ಸಾಲ ಕಟ್ಟಲಿಕ್ಕೆ ಉಂಟು PFಗೆ. ಒಬ್ಬ MD ಅವ್ರನ್ನ 64 ದಿವಸ ಜೈಲಿಗೆ ಹೋಗಿ ಮೊನ್ನೆ ಬಂದಿದ್ದಾರೆ. ಓಕೆ, ಈ 5 ಜನ ಏನು ಸಂಸ್ಥೆಯಿಂದ ಬರುವಂತಹ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ? ಹೌದು, ಕಂಪ್ಲೀಟ್ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಒಂದು ದಿನಕ್ಕೆ ಈ ಸಂಸ್ಥೆ 75 ಜನದ ಹೆಸರು ಹೇಳೋದಾದ್ರೆ 5 ಜನ ಹೆಸರು ಹೇಳೋದಾದ್ರೆ ಅಕೌಂಟೆಂಟ್ ನಾಗಭೂಷಣ, ಅಧ್ಯಕ್ಷರಾದಂಥ ಧರ್ಮಪ್ಪ, BN ಮಹೇಶ್, ಅದರ ಮೇಲೆ ES ಧರ್ಮಪ್ಪ ಅಧ್ಯಕ್ಷರು,
ಅದ್ರಮೇಲೆ ಜಿ ಆರ್ ವಿಶ್ವನಾಥ ಇವರೆಲ್ಲರೂ ಸೇರಿ ಈ ಸಂಸ್ಥೆನ ಕ್ಲೋಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ಯಾರೆ. ಬೇರೆ ಮತ್ತೆ ಇನ್ನೇನಿಲ್ಲ. ಗಾಡವಿನ ಜಯಪ್ರಕಾಶ್ ಅಂತ ಎಂ ಡಿ ಆರ್ ಇದ್ರು. ಇನ್ನು ಸಹಕಾರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ಟ್ರಾನ್ಸ್ಪೋರ್ಟ್ ಕೋಆಪರೇಟಿವ್ ಸೊಸೈಟಿ ಮೂಲಕ ಸಿಬ್ಬಂದಿಗಳಿಗೆ ಸಂಬಳ ಹಾಗೂ ಸಾಲದ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಆದರೆ ಟ್ರಾನ್ಸ್ಪೋರ್ಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆದಿದೆ ಎಂದು ಸಿಬ್ಬಂದಿಗಳು ಆರೋಪ ಮಾಡುತ್ತಿದ್ದು ಸರ್ಕಾರ ಕೆಎಸ್ಆರ್ಟಿಸಿ ಡಿಪೋ ಹಾಗೂ ಸಹಕಾರ ಸಾರಿಗೆ ಡಿಪೋ ಮಾಡಿ ನೌಕರರಿಗೆ ಕೆಲಸ ಕೊಡಬೇಕು ಎಂದು ಸಹಕಾರ ಸಾರಿಗೆ ಸಂಸ್ಥೆಯ ಮೆಕ್ಯಾನಿಕಲ್ ಸಿಬ್ಬಂದಿ ಕೃಷ್ಣಮೂರ್ತಿ ಹೇಳಿದ್ದಾರೆ. ಆಮೇಲೆ ವರ್ಕರ್ಸ್ಗೆ ಸಂಬಳ ಕೊಡಕ್ಕೆ ಪರಿಸ್ಥಿತಿ ಕಷ್ಟ ಅಂತ ಹೇಳ್ತೇವೆ ಮ್ಯಾನೇಜ್ಮೆಂಟ್. ಆದ್ರೆ ನಮ್ಗಾರು ಒಂದು ದಾರಿ ಮಾಡಬೇಕು ವರ್ಕರ್ಸ್ಗೆ. ಎಷ್ಟೋ ಸಾಲ ಮಾಡಿದ್ರು ವರ್ಕರ್ಸ್ ಇಂದ ಎಲ್ಲ ಬಗೆಹರಿಸಿ ಬಿಡ್ಬೋಯ್ತು. ಈಗ ಮ್ಯಾನೇಜ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಕೇಳಿ ಬರ್ತಾ ಇದೆ, ಇದಕ್ಕೆ ಏನು ಹೇಳ್ತೀರಾ? ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರ್ಬೋದು, ಆಗಿಲ್ಲ ಅಂತ ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ನಾವು ಅದರಲ್ಲಿ ಕಂಪ್ಲೀಟ್ ಕುಲಕೃಷಿ ಮಾಡಕ್ ಆಗಲ್ಲ. ಈಗ ನೀವು 2 ವರ್ಷದಿಂದ ಕುಟುಂಬ ನಿರ್ವಹಣೆಗೆ ಏನ್ ಕೆಲಸ ಮಾಡ್ತಾ ಇದ್ದೀರಾ? ಏನನ್ನ ಈಗ ಸರ್ಕಾರಕ್ಕೆ ನೀವ್ ಏನ್ ಆಗ್ರಹ ಮಾಡ್ತಾ ಇದ್ದೀರಾ? ಈಗ ಸರ್ಕಾರಕ್ಕೆ ಟ್ಯಾಕ್ಸ್ ಮನ್ನಾ ಮಾಡಿ ಒಂದು ಕೆಎಸ್ಆರ್ಟಿಸಿ ತರಾನೇ ಇದನ್ನು ಈ ಮಲೆನಾಡಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಆಗ್ಬೇಕು ಅಂತ ಹೇಳ್ತಿದ್ದೆ. ಇದನ್ನ ಡಿಪೋ ಮಾಡ್ಕೊಂಡು ಒಂದು 40 ವರ್ಷ ಒಳಗಿನವರಿಗೆ ಕೆಲಸ ಕೊಟ್ಟು ಉಳಿದವರಿಗೆ ಒಂದು ಲೆಕ್ಕಾಚಾರ ಮಾಡಿಸಿ ಏನೋ ಪರಿಹಾರ ಕೊಟ್ಟು ಈ ಸಂಸ್ಥೆನ ಅವ್ರು ಮರ್ಜು ಮಾಡ್ಕೊಬಹುದು. ಇದು ಕೋಆಪರೇಟಿವ್ ಸೊಸೈಟಿ ಅಲ್ವಾ, ಇದಕ್ಕೇನು ಯಾರು ಇದಿಲ್ಲ ಕೇಳಬೇಕು ಅನ್ನೋದೇನಿಲ್ಲ. ಅಭಿಜಿತ್ ಕರ್ನಾಟಕ ಟಿವಿ ಚಿಕ್ಕಮಗಳೂರು.